ಬಗೆದಷ್ಟು ಬಯಲಾಗ್ತಾ ಇದೆ ರೇವ್ ಪಾರ್ಟಿಯ ರಾಧಾಂತ. ಬೆಂಗಳೂರು ರೇವ್ ಪಾರ್ಟಿಗೆ ಆಂಧ್ರ ರಾಜಕಾರಣಿಗಳ ಲಿಂಕ್ ಇತ್ತ ಅನ್ನುವಂತ ಅನುಮಾನ ಕಾರಣ ಆಗಿತ್ತು. ಪಾರ್ಟಿಯಲ್ಲಿ ಪತ್ತೆಯಾಗಿತ್ತು ಶಾಸಕ ಗೋವರ್ಧನ ರೆಡ್ಡಿ ಪಾಸ್ ಇದ್ದಂತಹ ಬೆನ್ಸ್ ಕಾರ್. ಶಾಸಕರ ಪಾಸ್ ಜಾಡು ಹಿಡಿದು ಸಿಸಿಬಿಗೆ ಈಗ ಸುಳಿವು ಸಿಕ್ಕಿದೆ. ಪಾರ್ಟಿ ಆಯೋಜನೆ ಕಿಂಗ್ ಪಿನ್ ಪೂರ್ಣ ರೆಡ್ಡಿಯನ್ನ ವಶಕ್ಕೆ ಪಡೆಯಲಾಗಿದೆ ಸಿಸಿಬಿಯಿಂದ. ಹೈದರಾಬಾದ್ ನಲ್ಲಿ ಶಾಸಕ ಗೋವರ್ಧನ ರೆಡ್ಡಿ ಆಪ್ತನನ್ನ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಸಿಸಿಬಿ ದಾಳಿ ವೇಳೆ ಎಸ್ಕೇಪ್ ಆಗಿದ್ದ ಗೋವರ್ಧನ್ ರೆಡ್ಡಿ ಆಪ್ತ ಈಗ ಆತನನ್ನ ಬಂಧಿಸಲಾಗಿದೆ. ಸಿಸಿಬಿ ದಾಳಿ ವೇಳೆ ಎಸ್ಕೇಪ್ ಆಗಿದ್ದ ಮತ್ತೊಬ್ಬ ಆರೋಪಿಗೂ ಸಹ ರಾಜಕೀಯ ನಂಟಿತ್ತು. ಅರುಣ್ ಕುಮಾರ್ ಅಲಿಯಾಸ್ ಅರುಣ್ ಚೌಧರಿಗೆ ರಾಜಕೀಯ ನಂಟಿದೆ ಅನ್ನುವುದು ಈಗ ಗೊತ್ತಾಗ್ತಾ ಇದೆ. ವೈಎಸ್ಆರ್ ಪಕ್ಷದ ಶಾಸಕ ಶ್ರೀಕಾಂತ್ ರೆಡ್ಡಿಗೆ ಅರುಣ್ ಆಪ್ತನಾಗಿದ್ದ. ಪಾರ್ಟಿ ಆಯೋಜನೆಯಲ್ಲಿ ಅರುಣ್ ಪ್ರಮುಖ ಪಾತ್ರ ವಹಿಸಿದ್ದ ಅನ್ನೋದು ಈಗ ತನಿಖೆಯಲ್ಲಿ ಬಯಲಾಗಿದೆ. ಆಂಧ್ರ ಸಿಎಂ ಜಗನ್ ಜೊತೆ ಅರುಣ್ ಫೋಟೋಗಳು ಪತ್ತೆಯಾಗಿದೆ. ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಆಂಧ್ರದ ಸಿಎಂ ಜಗನ್ ಜೊತೆಯಲ್ಲೂ ಸಹ ಅರುಣ್ ಫೋಟೋ ಪತ್ತೆಯಾಗಿದೆ. ಹಾಗಾದ್ರೆ ಬೆಂಗಳೂರು ರೇವ್ ಪಾರ್ಟಿಗೆ ಆಂಧ್ರ ರಾಜಕಾರಣಿಗಳ ಲಿಂಕ್ ಇತ್ತು. ಬೆಂಗಳೂರಿನ ಫಾರ್ಮ್ ಹೌಸ್ ನಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಯೋಜಕರ ಬ್ಯಾಂಕ್ ಖಾತೆ ಮೇಲೆ ಈಗ ಸಿಸಿಬಿ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಸಿಸಿಬಿ ಅಧಿಕಾರಿಗಳಿಂದ ಐವರ ಬ್ಯಾಂಕ್ ಖಾತೆಗಳನ್ನ ಪರಿಶೀಲನೆ ಮಾಡಲಾಗಿದೆ. ಪಾರ್ಟಿ ಆಯೋಜಕರ 5 ಅಕೌಂಟ್ಗಳನ್ನ ಸಿಸಿಬಿ ಸೀಸ್ ಮಾಡಿ ಬ್ಯಾಂಕ್ ಖಾತೆಯಲ್ಲಿದ್ದಂತಹ ಲಕ್ಷಾಂತರ ರೂಪಾಯಿ ಹಣವನ್ನ ಸೀಸ್ ಮಾಡಲಾಗಿದೆ. ಬಂಧಿತ 5 ಆರೋಪಿಗಳ ಮೊಬೈಲ್ ಅನ್ನು ಸಹ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಲಾಗ್ತಾ ಇದೆ. ಎಸ್ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಈಗ ಬೆಂಗಳೂರಿನ ರೇವ್ ಪಾರ್ಟಿಗೂ ಆಂಧ್ರ ರಾಜಕಾರಣಕ್ಕೂ ಏನಾದರೂ ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಆಂಧ್ರದ ಒಬ್ಬ ಸಚಿವ ಹಾಗೆ ಶಾಸಕರ 2 ಆಪ್ತರು ಈಗ ಪೊಲೀಸರ ವಶದಲ್ಲಿದ್ದಾರೆ. ಯಾವ ರೀತಿಯಾದಂತಹ ಅವರ ಪಾತ್ರ ಇತ್ತು ರೇವ್ ಪಾರ್ಟಿಯಲ್ಲಿ, ಜೊತೆಗೆ ಈಗಾಗಲೇ ಸಾಕಷ್ಟು ಜನರ ಬ್ಯಾಂಕ್ ಖಾತೆಯನ್ನ ಸಹ ಸೀಸ್ ಮಾಡಲಾಗಿದೆ, ಯಾವ ಹಂತದಲ್ಲಿದೆ ಹಾಗಾದ್ರೆ ತನಿಖೆ? ಖಂಡಿತ ಪ್ರಗತಿ, ಎಬ್ಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿ ಬರ್ತಕ್ಕಂತ ಜಿಆರ್ ಫಾರ್ಮ್ ಹೌಸ್ ಅಲ್ಲಿ ನಡೆದಿರ್ತಕ್ಕಂತ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಳವಾಗಿ ಸಿಸಿಬಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಹೀಗಾಗಿ ಎಲ್ಲಾ ಆಂಗಲ್ ನಲ್ಲೂ ಸಹ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. 5 ಜನ ಆರೋಪಿಗಳನ್ನ ಈ ಹಿಂದೆ ಬಂಧಿಸಿದ್ರು, ಅವರು ಈಗ ಜೆಸಿಯಲ್ಲಿ ಇರ್ತಕ್ಕಂಥದ್ದು ಅವರನ್ನ ಸಹ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ನಂತರ ಇಲ್ಲಿ ಮುಖ್ಯವಾಗಿ ಏನಂದ್ರೆ ಎಲ್ಲಿಂದ ಹಣ ಟ್ರಾನ್ಸಾಕ್ಷನ್ ಆಯ್ತು, ಎಲ್ಲಿಂದ ಬಂದಿದ್ರು, ಯಾರೆಲ್ಲ ಬಂದಿದ್ರು ಅನ್ನೋದ್ರ ಬಗ್ಗೆನೂ ಸಹ ಸಿಸಿಬಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಗೋವರ್ಧನ್ ರೆಡ್ಡಿ ಆಪ್ತ ಆಗಿರ್ತಕ್ಕಂಥ ಒಬ್ಬ ಪೂರ್ಣ ರೆಡ್ಡಿ ಮತ್ತೆ ಮತ್ತೊಬ್ಬ ಅರುಣ್ ಅನ್ನ ಬಂಧಿಸಿರ್ತಕ್ಕಂಥದ್ದು ಆಂಧ್ರದಿಂದ ಅವರನ್ನ ಬಂಧಿಸಿ ಬೆಂಗಳೂರಿಗೆ ಕರೆತಂದಿದ್ದಾರೆ. ಮತ್ತೊಂದೆಡೆ ಆರೋಪಿಗಳೇನಿದ್ದಾರೆ ಅವರ ಬ್ಯಾಂಕ್ ಖಾತೆಗಳನ್ನ ಸಹ ಆಯೋಜಕರಾಗಿರ್ಬೋದು ಅಲ್ಲಿ ಇದ್ದಂತಹ ಆರೋಪಿಗಳು ಯಾರು ಈಗ ಬಂಧಿತರಾಗಿರ್ತಕ್ಕಂಥದ್ದು ಅವರೆಲ್ಲ ಬ್ಯಾಂಕ್ 5 ಬ್ಯಾಂಕ್ ಗಳ ಅಕೌಂಟ್ ಅನ್ನ ಸೀಸ್ ಮಾಡಿರ್ತಕ್ಕಂಥದ್ದು, ಅದರಲ್ಲಿ ಲಕ್ಷಾಂತರ ರೂಪಾಯಿ ಹಣ ಇದೆ ಅನ್ನೋದು ಗೊತ್ತಾಗ್ತದೆ. ಟ್ರಾನ್ಸಾಕ್ಷನ್ ಆಯ್ತು, ಏನಕ್ ಬಳಸಿದ್ರು ಅನ್ನೋದ್ರ ಬಗ್ಗೆನೂ ಸಹ ಈಗ ಮಾಹಿತಿ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಸಾಕಷ್ಟು ಹಣ ಎಲ್ಲಿಂದ ಬಂತು, ಡ್ರಗ್ಸ್ ಹೇಗೆ ತೆಗೆದುಕೊಂಡ್ಬಂದ್ರು, ಮತ್ತೆ ಈಗ ಮೊಬೈಲ್ ಗಳನ್ನ ಸೀಸ್ ಮಾಡಿದ್ದಾರೆ, ಮೊಬೈಲ್ ಅನ್ನ ಸೀಸ್ ಮಾಡಿ ಆರೋಪಿಗಳ ಮೊಬೈಲ್ ಅನ್ನ ತೆಗೆದುಕೊಂಡು ಮಿರರ್ ಇಮೇಜ್ ಅನ್ನ ಮಾಡ್ತಾ ಇದಾರೆ. ಅಂದ್ರೆ ಐಫೋನ್ ಆಗಿರ್ಬೋದು ಈ ತರ ಮೊಬೈಲ್ ಗಳಲ್ಲಿ ಮಿರರ್ ಇಮೇಜ್ ಮಾಡಿ ಆ ಫೋನ್ ನಲ್ಲಿ ಏನ್ ಡಾಕ್ಯುಮೆಂಟ್ಸ್, ಫೋಟೋ ಮತ್ತೆ ಡಾಕ್ಯುಮೆಂಟ್ಸ್ ಗಳು, ಆ ರಿಲೇಟೆಡ್ ಚಾರ್ಟ್ಸ್ ಏನಿರುತ್ತೆ ಅದೆಲ್ಲವನ್ನ ಸಹ ಈಗ ಅದನ್ನ ತೆಗೆದುಕೊಂಡು ಅಲ್ಲಿ ಎಲ್ಲಾ ಇಮೇಜ್ ಗಳನ್ನ ತೆಗೆದುಕೊಂಡು ಟ್ಯಾಲಿ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲಿಂದ ಡ್ರಗ್ಸ್ ಬಂತು, ಹೇಗ್ ಬಂತು, ಯಾರೆಲ್ಲ ತೆಗೆದುಕೊಂಬಂದ್ರು ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಕಲೆ ಹಾಕ್ತಾ ಇದಾರೆ. ಮತ್ತೊಂದೆಡೆ ಆ ಈ ಮೊಬೈಲ್ ಗಳನ್ನ ಸೀಸ್ ಮಾಡಿರೋದ್ರಿಂದ ಮೊಬೈಲ್ ಇಂದ ಯಾರ್ಯಾರಿಗೆಲ್ಲ ಚಾಟ್ ಮಾಡಲಾಗಿದೆ, ಎಷ್ಟು ಡ್ರಗ್ಸ್ ಅನ್ನ ತೆಗೆದುಕೊಳ್ಳಲಾಗಿತ್ತು, ಯಾರು ಇನ್ನು ಮುಖ್ಯವಾಗಿ ಏನಂದ್ರೆ ಯಾರು ಡ್ರಗ್ಸ್ ಪೆಡ್ಲರ್ ಅನ್ನೋದ್ರ ಬಗ್ಗೆನೂ ಸಹ ರೇವ್ ಪಾರ್ಟಿ ನಡೀತು ಅದಕ್ಕೆ ಯಾರು ಡ್ರಗ್ಸ್ ಅನ್ನ ಸಪ್ಲೈ ಮಾಡಿದ್ರು, ಅಂದ್ರೆ ಕೊಕೈನ್ ಆಗಿರ್ಬೋದು, ಹೈ ಡೋಸೇಜ್ ಗಾಂಜಾ ಆಗಿರ್ಬೋದು, MDMA ಆಗಿರ್ಬೋದು, ಎಲ್ಲವೂ ಸಹ ಕಾಸ್ಟ್ಲಿ ಗಾಂಜಾಗಳೇನಿರುತ್ತೆ ಅವ ಡ್ರಗ್ಸ್ ಗಳನ್ನ ಸಪ್ಲೈ ಮಾಡಲಾಗಿದೆ. ಇದರ ಹಿಂದಿನ ರುವಾದಿಗಳು ಯಾರು, ಆಯೋಜಕರು ಯಾರು, ಈಗಾಗ್ಲೇ ಏನು ಜಿಆರ್ ಫಾರ್ಮ್ ನ ಮಾಲೀಕ ಆಗಿರ್ತಕ್ಕಂತ ಗೋಪಾಲ್ ರೆಡ್ಡಿಗೂ ಸಹ ಈಗಾಗ್ಲೇ ಸಿಸಿಬಿ ತಂಡ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು, ನಿಮ್ಮ ಬಳಿ ಇರ್ತಕ್ಕಂತ ದಾಖಲೆಗಳನ್ನ ತೆಗೆದುಕೊಂಡು ವಿಚಾರಣೆಗೆ ಹಾಜರಾಗಿ ಅಂತ ಸಹ ನೋಟಿಸ್ ಕೊಟ್ಟಿದ್ದಾರೆ. ಅವರ HSR ಮನೆಯಲ್ಲಿ BTM ಹೋಟೆಲ್ ಇರ್ತಕ್ಕಂತ ಮನೆಗೆ ನೋಟಿಸ್ ಬಂದಿದೆ. ಈ ಮಧ್ಯೆ ಇದೆಲ್ಲ ಮೊಬೈಲ್ ಟ್ರಾನ್ಸಾಕ್ಷನ್ ಆಗಿರ್ಬೋದು ಮತ್ತೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಲ್ಲ ಸೀಸ್ ಮಾಡಿರ್ತಕ್ಕಂಥದ್ದು. ಮೊಬೈಲ್ ಮುಖ್ಯವಾಗಿ ಈ ಕೇಸ್ ನಲ್ಲಿ ಮೊಬೈಲ್ ನಲ್ಲಿ ಯಾವ್ಯಾವ ಕಾಂಟ್ಯಾಕ್ಟ್ ಇರುತ್ತೆ, ಯಾರ್ಯಾರಿಗೆ ಮೆಸೇಜ್ ಮಾಡಿರ್ತಾರೆ, ಯಾರು ಪಾರ್ಟಿ ಆಯೋಜನೆಗೆ ಇನ್ವೈಟ್ ಮಾಡಿರ್ತಾರೆ ಅನ್ನೋದ್ರ ಬಗ್ಗೆನೂ ಸಹ
ಸಿಬಿ ಪೊಲೀಸರು ಮೊಬೈಲ್ ಗಳನ್ನ ಮಿರರ್ ಇಮೇಜ್ ಮೂಲಕ ಎಲ್ಲಾ ದಾಖಲೆಗಳನ್ನ ಆ ಮೊಬೈಲ್ ಇಂದ ಬೇರೆ ಮೊಬೈಲ್ ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಪರಿಶೀಲನೆ ನಡೆಸಿ ತನಿಖೆಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಐದು ಆರೋಪಿಗಳಿಗೆ ಜೆಸಿಯಲ್ಲಿರ್ತಕ್ಕಂಥದ್ದು, ಅವರನ್ನ ಸೋಮವಾರ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಪ್ರಗತಿ, ಥ್ಯಾಂಕ್ ಯು ಕಿರಣ್, ಎಲ್ಲ ಡೀಟೇಲ್ಸ್ ಹಾಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.